ಈ ಸಾರಿ ಈ ವರ್ಷದಲ್ಲಿ ಈ ಮಳೆ ಅಪಾರವಾದ ಮಳೆ ಸುರಿದ ಕಾರಣ ಒಂದು 500 ಕೆರೆಗಳು ಕೋಡಿ ಹೋಗಿದೆ ಎಲ್ಲ ಕೆರೆಗಳಿಗೂ ನಾವು ಬಾಗಿನ ಬಿಡೋಕಾಗದೆ ಎಷ್ಟೋ ಕಡೆ ಒತ್ತಾಯ ಬಂತು ಬೇಡಿಕೆ ಬಂತು ಆದರೆ ಈ ದೊಡ್ಡ ಕೆರೆಗಳು ಎಲ್ಲೆಲ್ಲಿದೆ ಅದನ್ನು ಬಾಗಿನ ಬಿಡಬೇಕು ಅಂತ ನಾನು ತೀರ್ಮಾನ ಮಾಡಿ ನಮ್ಮ ಮುಡಿನೂರು ಚೇರ್ಮನ್ ರಮೇಶ್ ಅವರು ಹೇಳಿದ್ರು ಮಳೆ ನಿಂತ ಮೇಲೆ ಮಾಡೋಣ ಅಂತ 3-4 ದಿನ ಕೋಡಿ ಹೋಗ್ತಾನೆ ಇದೆ ಇವತ್ತು ನಾವು ಮುಡಿನೂರು ಕೆರೆಗೆ ಬಾಗಿನ ಬಿಡಬೇಕಾಗಿತ್ತು ಅದು ಇನ್ನು ಜನಗಳೆಲ್ಲ ಸೇರಬೇಕಂತ ಹೆಚ್ಚಿಗೆ ಆ ಕಾರಣಕ್ಕೆ ನಿಂತಿದೆ ಇವತ್ತು ನಾವು ಬೆಸ್ರಳ್ಳಿ ಕೆರೆ 84 ಎಕರೆ ಇದೆ ಅದು ಬಾಗಿನ ಬಿಟ್ಟು ಬಂದ್ವಿ ಇದು 200 ಎಕರೆ 10 ಎಕರೆ ಇದೆ ಯಾವುದು ನಮ್ಮ ಗುಜ್ಜಳ್ಳಿ ಕೆರೆ ಎಂಐ ಕೆರೆ 250 ಎಕರೆ ದೊಡ್ಡ ಕೆರೆ ಈಗ ಇದು ನೀರನ್ನು ಉಪಯೋಗಿಸ್ಕೊಂಡು ಇವರು ನೀರು ಡೈರೆಕ್ಟ್ ಉಪಯೋಗಿಸೋಂಗಿಲ್ಲ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ ಆ ಬೋರ್ವೆಲ್ ರೀಚಾರ್ಜ್ ಆಗಿ ಅದರಲ್ಲಿ ನೀವು ಬೇಸಾಯ ಮಾಡಬೇಕು ಇನ್ನೊಂದು 2-3 ವರ್ಷ ನಿಮಗೇನು ತೊಂದರೆ ಇರಲ್ಲ ಒಂದು 200 ಅಡಿ 300 ಅಡಿ ನೀರು ಸಿಗುತ್ತೆ ಈಗ ಯಾರು ಬೋರ್ವೆಲ್ ಡಿಮ್ಯಾಂಡೇ ಇಲ್ಲ ಈಗ ನೀರು ಗೀರು ಅಂತ ಕುಡಿಯೋಕ್ಕೆ ತೊಂದರೆ ಇಲ್ಲದಂಗೆ ಆಗಿದೆ ಆ ದೇವರ ಅನುಗ್ರಹ ನಮ್ಮ ಈ ಒಂದು ತಮಿಳ್ನಾಡು ಬಾರ್ಡ್ರಲ್ಲಿ ಇರೋದ್ರಿಂದ ಈ ಡಿಪ್ರೆಷನಿಂದ ವಿಪರೀತ ಮಳೆ ಆಗಿ ಮೊದಲನೇ ಮಳೆ ನಮಗೆ ಬಂದಿದೆ ನಮಗೆ ಆಮೇಲೆ ಚಿಕ್ಕಬಳ್ಳಾಪುರಕ್ಕೆ ಯಾಕಂದರೆ ನಾವು ತಮಿಳ್ನಾಡು ಹತ್ರ ಇದ್ದೀವಿ ಬಂಗಾಳ ಕೊಲ್ಲಿ ಹತ್ರ ಇದ್ದೀವಿ ಅಲ್ಲಿ ವಾಯುಭಾರ ಕುಸಿತ ಆಗಿ ಮಳೆ ಅತಿ ಹೆಚ್ಚಿಗೆ ಆಯಿತು ಇನ್ನೇನು ಮಳೆ ಇಳಿಮುಖ ಕಾಣ್ತಾ ಇದೆ ಇನ್ನು ಮುಂದೆ ಬೇಸಾಯದ ಬಗ್ಗೆ ಎಲ್ಲರೂ ಗಮನಹರಿಸಿ ಆಮೇಲೆ ಈ ಪರಿಹಾರ ಬೆಳೆ ನಷ್ಟ ಪರಿಹಾರ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ ಆಲ್ರೆಡಿ ನಾವೀಗ ಅಸೆಸ್ ಮಾಡಿದ್ದೀವಿ ಎಷ್ಟು ಅಂತ ಎಲ್ಲನೂ ಲೆಕ್ಕ ಮಾಡಿದ್ದಾರೆ ಡಿ ಸಿ ಕೊಟ್ಟು ಅಲ್ಲಿಂದ ಸರ್ಕಾರದಿಂದ ಆದಷ್ಟು ಬೇಗ ಆ ಪರಿಹಾರ ನಷ್ಟ ಬೆಳೆ ನಷ್ಟದ ಪರಿಹಾರ ಬರುತ್ತೆ ರಸ್ತೆಗಳು ಗುಂಡಿ ಎಲ್ಲ ಮುಚ್ಚಿರೋದ್ರಿಂದ 500 ಕೋಟಿ ರಿಲೀಸ್ ಮಾಡಿದ್ದಾರೆ ಸರ್ಕಾರ ಇಡೀ ರಾಜ್ಯಕ್ಕೆ ನಮಗೆ ಹೆಚ್ಚಿಗೆ ತರಿಸ್ಬೇಕು ನಾವು ಎಸ್ಟಿಮೇಟ್ ಮಾಡೋಕೆ ಹೇಳಿದ್ದೀನಿ ಯಾವ ರಸ್ತೆ ಹಾಳಾಗಿದೆ ಯಾವ ಗುಂಡಿಗಳು ಮುಚ್ಚಬೇಕು ರಸ್ತೆಯಲ್ಲಿ ಅಂತ 500 ಕೋಟಿ ರಿಲೀಸ್ ಮಾಡಿದ್ದಾರೆ ಅದನ್ನು ನಮಗೆ ಹೆಚ್ಚಿಗೆ ಅನುದಾನ ತಂದು ನಮ್ಮ ಮುಳಬಾಗ ತಾಲೂಕಲ್ಲಿ ಎಲ್ಲ ರಸ್ತೆಗಳು ಓಡಾಡೋಕೆ ಮಾಡ್ತೀವಿ ಜನಗಳು ಸಹಕಾರ ಮಾಡಬೇಕು ಎಲ್ಲ ಕಡೆಯೂ ರಾಜ್ಯಾದ್ಯಂತ ಈ ಪ್ರಾಬ್ಲಮ್ ಇದೆ ಅದರಲ್ಲೂ ನಮ್ಮಲ್ಲಿ ಕೋಲಾರಲ್ಲಂತೂ 20 ವರ್ಷದಿಂದ ಆಗದಿದ್ದ ಮಳೆ ಕಂಡು ಕೇಳಿರೋದಷ್ಟು ಮಳೆ ಬಂದು ನಿಮ್ಗೆ ಗೊತ್ತಿದೆ ಅದರಿಂದ ಹಾನಿ ಆಗಿದೆ ಅದು ಪ್ರಕೃತಿ ವಿಕೋಪಕ್ಕೆ ಆಗಿದೆ ಹೊರತು ಇನ್ಯಾರಿಂದಲ್ಲ ಅದು ಸರಿ ಮಾಡೋ ಕರ್ತವ್ಯ ನಮ್ಮದು ನಾನು ಶಾಸಕರಾಗಿ ನಿಮ್ಮೆಲ್ಲ ಸಹಕಾರದಿಂದ ನಮ್ಮ ಚೇರ್ಮನ್ಗಳು ಅದರಲ್ಲೂ ನಮ್ಮ ಗುಜ್ಜನಹಳ್ಳಿ ರಮೇಶ್ ಅವರು ಭಾಳ ಕಷ್ಟಪಟ್ಟು ಕೆಲಸಗಳು ಮಾಡ್ತಾ ಇದ್ದಾರೆ ನಾನು ಗಮನಿಸ್ತಾ ಇದ್ದೀನಿ ಜನಪರವಾಗಿ ಕೆಲಸ ಮಾಡ್ತಾರೆ ಅವ್ರ ಸಹಕಾರ ನಂಗೆ ಸದಾ ಇರುತ್ತೆ ಅಂತ ಹೇಳ್ತಾ ನಾನು ಇಲ್ಲಿ ಕರೆಸಿ ಬಾಗಿನ ಬಿಡೋಕ್ಕೆ ನೀವೆಲ್ಲ ನನಗೆ ಸಹಕಾರ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ವಂದಿಸಿ ನನ್ನ ಮಾತು ಮುಗಿಸ್ತೀನಿ ನಮ್ಮ ಈ ಗುಜ್ಜನಹಳ್ಳಿ ಕೆರೆ 250 ಎಕರೆ ಇದೆ ಇದು ಸುಮಾರು ಅಂದರೆ ಒಂದು 18 ವರ್ಷದ ಹಿಂದೆ ಕೋಡಿ ಹೋಗಿತ್ತು ಈಗ ನಾವು ಮೊನ್ನೆ ಮಳೆ ಬೇರೆ ಕೆರೆಗಳೆಲ್ಲ ಕೋಡಿ ಹೋಗಿ ನಮ್ಮ ಕೆರೆ ಕೋಡಿ ಹೋಗದೇ ಇದ್ದಿದ್ದಕ್ಕೆ ನಾವು ಇಷ್ಟೇನೇನೋ ಅರ್ಧದಲ್ಲಿ ಇದ್ದೋಗತ್ತೆ ನಮ್ಮ ಕೆರೆ ಕೋಡಿ ಹೋಗ್ತದಿಲ್ಲ ಅಂತ ನಮಗೊಂದು ಇದಿತ್ತು ಡೌಟ್ ಇತ್ತು ಈಗ ನಮಗೆ ಒಂದೇ ರಾತ್ರಿಯಲ್ಲಿ ನಮ್ಮ ಕೆರೆ ಅರ್ಧ ಕೆರೆ ತುಂಬಿಟ್ಟು ಫುಲ್ಲಾಗಿ ಕೋಡಿ ಹೋಯಿತು ನಮ್ಮ ಈ ಕೋಡಿ ಹೋದ ಕೆರೆ ಹೆಂಗಂದರೆ ನಮ್ಮ ಕೆರೆ ತುಂಬಿಟ್ರೆ 2 ಬೆಳೆ ಆಗುತ್ತೆ ಭತ್ತ 2 ಬೆಳೆ ಬೆಳಿತೀವಿ ಎಲ್ಲ ರೈತರು ನಮ್ಮ ಹಳ್ಳಿಯಲ್ಲಿ ಎಲ್ರಿಗೂ ಗದ್ದೆ ಇದೆ ಒಳ್ಳೆ ಬೆಳೆ ಬೆಳಿತೀವಿ ಎಲ್ಲ ತುಂಬ ಸುಮಾರು ಜನ ಕೂಲಿ ಮಾಡಿಕೊಂಡು ಜೀವನ ಮಾಡೋಂಥವ್ರು ಸುಮಾರು ಜನ ಇದ್ದಾರೆ ಆದ್ದರಿಂದ ನಾವು ನಮ್ಮ ಶಾಸಕರು ತುಂಬ ನಮಗೆ ಒಳ್ಳೆ ಇದ್ಕೊಟ್ಟು ನಮ್ಮ ಹಳ್ಳಿಗೆ ಏನು ಬೇಕೋ ಸೌಕರ್ಯ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ನಮ್ಮ ಶಾಸಕರವರು ಬ್ರದರ್ ಆದಂಥ ವೆಂಕಟಪ್ಪಣ್ಣವರು ಅವರು ಅಷ್ಟೇ ನಮಗೆ ಭಾರಿ ಆತ್ಮೀಯರು ನಮಗೆ ನಮ್ಮ ಕ್ಷೇತ್ರಕ್ಕೆ ಏನೇ ಬೇಕಾದ್ರೂ ಮಾಡ್ಕೊಡೋಕ್ಕೆ ಸದಾ ಸಿದ್ಧ ಇದ್ದೀವಿ ಅಂತ ವೆಂಕಟಪ್ಪಣ್ಣ ನಮ್ಮ ಶಾಸಕರು ಇಬ್ಬರು ಹೇಳಿದರೆ ವೆಂಕಟಪ್ಪಣ್ಣವ್ರು ಯಾರು ಅಂದರೆ ನಮ್ಮ ಪಂಚಾಯತಿಯವರು ಅವರು ಬೇರೆ ಊರವರೆಲ್ಲ ಕೂತ್ಕೊಂಡು ಹೇಳ್ತಾರೆ ಅವ್ರು ಜಮೀನಿದೆ ಕೋಳಿ ಫಾರಂ ಇದೆ ಇಲ್ಲೇ ಇರ್ತಾರೆ ವಾರದಲ್ಲಿ 4-5 ದಿವಸ ಎಲ್ಲ ರೀತಿ ನಮ್ಗೆ ಸಹಕಾರ ಇದೆ ಮೂಡಲ ಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ